ಮಾಳಿ ಸಮಾಜಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಶೇಷ ಅನುದಾನವನ್ನ ನೀಡಿದ್ದಾರೆ ಮುಂಬರುವ ದಿನಗಳಲ್ಲಿ ಇನ್ನು ವಿಶೇಷವಾದ ಅನುದಾನವನ್ನ ಈ ಸಮಾಜಕ್ಕೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಕುಡಚಿ ಶಾಸಕ ಪಿ ರಾಜು ಹೇಳಿದರು ಅವರು ಮುಗಳಕೋಡು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಳಿ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು ವಿಧಾನಸಭಾ ಪ್ರತಿ ಚುನಾವಣೆಯಲ್ಲಿಯೂ ಮಾಳಿ ಸಮಾಜ ನನಗೆ ಆಶೀರ್ವದಿಸುತ್ತಾ ಬಂದಿದೆ ಮಹಾನ್ ವ್ಯಕ್ತಿಗಳು ಜನಿಸಿದಂತಹ ಈ ಸಮಾಜಕ್ಕೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ವಿಶೇಷವಾದ ಅನುದಾನ ನೀಡಿದ್ದಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ ಮುಂಬರುವ ದಿನಗಳಲ್ಲಿ ಇನ್ನೂ ವಿಶೇಷವಾದ ಅನುದಾನವನ್ನ ಈ ಸಮಾಜಕ್ಕೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಕುಡಚಿ ಶಾಸಕ ಪಿ ರಾಜು ತಿಳಿಸಿದರು ಮುಗಳಕೋಡು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಳಿ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಚೇತನ್ ಕುಮಾರ್ ಯಡವನ್ನವರ್ ಹನುಮಂತ್ ಕುಲಿಗೋಡ್ ಗೋಪಾಲ್ ಯಡವನ್ನವರ್ ಮಹಾದೇವ್ ತೇರ್ದಾಳ್ ಶ್ರೀಶೈಲ್ ಗೋಕಾಕ್ ಗಿರಿಮಲ್ ಮುಧೋಳ್ ಗಂಗಪ್ಪ ಗೋಕಾಕ್ ಈರಪ್ಪ ಬಂಬಲವಾಡ್ ಪ್ರಭು ಯಡವನ್ನವರ್ ಮಲ್ಲಪ್ಪ ಯಡವನ್ನವರ್ ಶ್ರೀಶೈಲ್ ಮುಧೋಳ್ ಶ್ರೀಶೈಲ್ ಯಡವನ್ನವರ್ ಮತ್ತು ಲಕ್ಷ್ಮಣ್ ಗೋಕಾಕ್ ಉಪಸ್ಥಿತರಿದ್ದರು ಇದೇ ವೇಳೆ ಈ ಬಾರಿಯ ಮುಖ್ಯಮಂತ್ರಿಗಳ ನಗರೋತ್ಥಾನ ಅನುದಾನವು ಪುರಸಭೆ 23 ವಾರ್ಡ್ಗಳಲ್ಲಿ ಕೇವಲ 14 ವಾರ್ಡ್ಗಳಿಗೆ ಮಾತ್ರ ಹಂಚಿಕೆಯಾಗಿದ್ದು ಉಳಿದ 9 ವಾರ್ಡ್ಗಳಿಗೆ ಹಂಚಿಕೆ ಆಗದೇ ಇರುವ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಾಸಕ ಪಿ ರಾಜು ಇದು ನನ್ನ ಗಮನಕ್ಕೆ ಇನ್ನೂ ಬಂದಿಲ್ಲ ಎಲ್ಲವನ್ನೂ ಕೂಲಂಕುಷವಾಗಿ ಅವಲೋಕಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೇನೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಂದು ಜನಪರವಾದ ಯೋಜನೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಚುನಾವಣೆಗಳನ್ನು ಸ್ಪರ್ಧೆ ಮಾಡಿದ್ದೀನಿ ಬಹುತೇಕ 3 ಚುನಾವಣೆಗಳಲ್ಲೂ ಕೂಡ ಮಾಳಿ ಸಮಾಜ ನನಗೆ ಬಹಳ ದೊಡ್ಡ ಆಶೀರ್ವಾದವನ್ನು ಕೊಡ್ತು ಆಮೇಲೆ ನನ್ನ ಜೊತೆಗೆ ಚುನಾವಣೆ ಪ್ರಾರಂಭ ಮಾಡಿದಾಗ ಇದ್ದವರು ಎಲ್ಲ ಈ ಸಮಾಜದವರೇ ಬಹಳ ಗಟ್ಟಿಯಾಗಿ ನಿಂತವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಆ ನಂತರದಲ್ಲಿ ಏನೇನು ಈ ಸಮಾಜದ ಅಭಿವೃದ್ಧಿಗಾಗಿ ಯಾವ ರೀತಿ ಕಾರ್ಯಯೋಜನೆ ಮಾಡಬೇಕು ಅದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನೆಲ್ಲ ಅನುದಾನವನ್ನು ತೆಗೆದುಕೊಳ್ಳಬಹುದು ಆ ಕುರಿತಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಪ್ರಯತ್ನ ಮಾಡೋಣ ಮಾಳಿ ಸಮಾಜ ಜ್ಯೋತಿಬಾ ಫುಲೆಯನ್ನು ಸಾವಿತ್ರಿಬಾಯಿ ಫುಲೆಯನ್ನು ಈ ಜಗತ್ತಿಗೆ ಕೊಟ್ಟಂತಹ ಸಮಾಜ ಸಾವಿತ್ರಿಬಾಯಿ ಫುಲೆ ಅವರು ನಮ್ಮ ದೇಶದ ಮೊದಲ ಮಹಿಳಾ ಶಿಕ್ಷಕಿ ಅನ್ನೋ ಗೌರವಕ್ಕೆ ಪಾತ್ರ ಆದರು ಅವರು ಶಿಕ್ಷಣ ಕೊಟ್ಟಿದ್ದು ಶೋಷಿತ ವರ್ಗದವರಿಗೆ ದಲಿತ ವರ್ಗದವರಿಗೆ ಯಾರು ಶಿಕ್ಷಣದಿಂದ ದೂರ ಉಳಿದಿದ್ರು ಅವರಿಗೆ ಶಿಕ್ಷಣವನ್ನು ಕೊಟ್ಟರು ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರು ಮಕ್ಕಳಿಗೆ ಸರ್ 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 ಮುಖ್ಯಮಂತ್ರಿಗಳ ನಗರೋತ್ಥಾನ ಯೋಜನೆಯಲ್ಲಿ ಕೇವಲ 14 ವಾರ್ಡ್ಗಳಿಗೆ ಮಾತ್ರ ಅನುದಾನ ಬಳಕೆಯಾಗಿದೆ 9 ವಾರ್ಡ್ಗಳಿಗೆ ಅನುದಾನ ಬಳಕೆಯಾಗಿಲ್ಲ ಅಂಥೇಳಿ ಮೊನ್ನೆ ಒಂದು ಮನವಿ ಸಲ್ಲಿಸಿದ್ರು ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಿ ಏನೋ ಸ್ಟ್ರೈಕ್ ಮಾಡಿತ್ತು ಇದು ಮಾಡಿತ್ತು ಅದರ ಕೇಳಿದೆ ನಾನು ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಬಂದಿಲ್ಲ ನೋಡೋಣ ಅದನ್ನು ತಿಳ್ಕೊಂಡು ಏನಿದೆ ನೋಡ್ತೇನೆ ಮುಗಳಕೋಡ ಪುರಸಭೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ಕೊಟ್ಟಿದ್ದಾರೆ ಹಾಗಾಗಿ ಸಂಪೂರ್ಣ ಮುಗಳಕೋಡವನ್ನು ಅಭಿವೃದ್ಧಿ ಮಾಡುವಂತಹ ಗುರಿಯನ್ನು ನಾವೆಲ್ಲರೂ ಸೇರಿ ಇಟ್ಕೊಂಡಿವಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಈ ಪುರಸಭೆ ಆಡಳಿತ ಮತ್ತು ಕಾರ್ಯಕರ್ತರು ಅಭಿವೃದ್ಧಿಯನ್ನು ಮಾಡುತ್ತಾರೆ ಚಿದಾನಂದ ಐಹೊಳೆ ಸತ್ಯಂ ನ್ಯೂಸ್ ರಾಯಭಾಗ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ